ಕೊರೋನಾ ವೈರಸ್ನ ಎರಡನೇ ಅಲೆ ದೇಶದಲ್ಲಿ ನಾವು ಮುಂಚೆ ನೋಡಿರದಂತಹ ಸ್ಥಿತಿಯನ್ನ ನೋಡುವಂತೆ ಮಾಡಿದೆ. ರೋಗಿಗಳಿಗೆ ವೈದ್ಯಕೀಯ ಸೌಲಭ್ಯಗಳು ಸೂಕ್ತ ಸಂದರ್ಭದಲ್ಲಿ ದೊರೆಯದೆ ಪ್ರಾಣವನ್ನ ಬಿಡ್ತಿರೋದು ಸಾಮಾನ್ಯವಾಗಿಬಿಟ್ಟಿದೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ 26 ಹರೆಯದ ಯುವತಿಯೊಬ್ಬರು ತನ್ನ ಸ್ಕೂಟಿಯಲ್ಲಿ ಆಮ್ಲಜನಕದ ಸಿಲಿಂಡರ್ ಅನ್ನ ಹಿಡ್ಕೊಂಡು ಓಡಾಡ್ತಾ ಅಗತ್ಯವಿರೋರಿಗೆ ನೀಡ್ತಿದ್ದಾರೆ. ಈ ಮೂಲಕ ಈ ಯುವತಿ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ. ಹೌದು, ಉತ್ತರ ಪ್ರದೇಶದ ಶಹಜಹಾನ್ಪುರದ 26 ಹರಿಯದ ಅರ್ಷಿ ಎಂಬ ಯುವತಿ ಅಗತ್ಯವಿರುವ ಕೊರೋನಾ ರೋಗಿಗಳಿಗೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನ ತನ್ನ ದ್ವಿಚಕ್ರ ವಾಹನದಲ್ಲಿ ಪೂರೈಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತನ್ನ ಈ ಸಾಮಾಜಿಕ ಕಾರ್ಯದ ಹಿಂದಿರುವ ಭಾವುಕ ಕಾರಣವನ್ನ ಕೂಡ ಆ ಯುವತಿ ಹೇಳಿಕೊಂಡಿದ್ದಾರೆ. ನಾವು ನನ್ನ ತಂದೆಗೆ ಆಮ್ಲಜನಕದ ಸಿಲಿಂಡರ್ ಪಡೆಯೋಕೆ ಸಾಕಷ್ಟು ಕಷ್ಟವನ್ನ ಪಟ್ವಿ. ಈ ಪ್ರಯತ್ನದಲ್ಲಿ ಸರ್ಕಾರ ವೈಫಲ್ಯತೆಯನ್ನ ಕಂಡುಕೊಂಡಿದೆ. ಹಾಗಾಗಿ ಈಗ ನಾನು ಇತರರ ಸಹಾಯಕ್ಕೆ ಮುಂದಾಗಿದ್ದೀನಿ. ಹೋಮ್ ಐಸೋಲೇಷನ್ನಲ್ಲಿರುವ ರೋಗಿಗಳಿಗೆ ಸರ್ಕಾರ ಆಮ್ಲಜನಕ ಪೂರೈಸುತ್ತಿಲ್ಲ ಅಂತ ಆರ್ಷಿ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು 2 ಸಿಲಿಂಡರ್ಗಳನ್ನು ಸ್ವಂತವಾಗಿ ಪಡೆದುಕೊಂಡು ಈ ಕಾರ್ಯಗಳನ್ನು ಮಾಡ್ತಿರೋದಾಗಿ ಯುವತಿ ತಿಳಿಸಿದ್ದಾಳೆ. ತನ್ನ ತಂದೆ ಚೇತರಿಸಿಕೊಂಡಾಗಿನಿಂದ ಈ 2 ಸಿಲಿಂಡರ್ಗಳನ್ನು 18 ಬಾರಿ ತುಂಬಿಸಿಕೊಂಡು ಅಗತ್ಯವಿರೋರಿಗೆ ತನ್ನ ಸ್ಕೂಟಿಯಲ್ಲಿಯೇ ಸರಬರಾಜು ಮಾಡ್ತಿರೋದಾಗಿ ಯುವತಿ ತಿಳಿಸಿದ್ದಾಳೆ. ಈ ಅದ್ಭುತ ಕಾರ್ಯಕ್ಕಾಗಿ 26 ಹರಿಯದ ಯುವತಿ ತನ್ನಿಂದ ಸಹಾಯವನ್ನ ಪಡೆದುಕೊಂಡ ಕುಟುಂಬ ಹಾಗೂ ಕೆಲ ರಾಜಕಾರಣಿಗಳಿಂದ ಪ್ರಶಂಸೆಯ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಇಂತಹ ಮನಸ್ಸು ಪ್ರತಿಯೊಬ್ಬರಿಗೂ ಇರಬೇಕು.